ನಿಜವಾದ ದುರಂತ ಏನಂದ್ರೆ, ಈ ಆಕ್ಸಿಡೆಂಟ್ ನಡೆದು 16 ವರ್ಷಗಳ ನಂತರ ಇದರ ಕಾಂಪನ್ಸೇಷನ್ ಕೇಸಿನ ಮೇನ್ ಆರ್ಗ್ಯುಮೆಂಟ್ಸ್ ಇವತ್ತು ಶುರು ಆಗ್ತಾ ಇದೆ. ಏಪ್ರಿಲ್ 17, 2004. ಈ 4 ಜನರನ್ನು ಹೊತ್ತು ನಡೆದಿದ್ದ ಸೆಸ್ನಾ ಪ್ಲೇನ್ ಜಕ್ಕೂರ್ನಲ್ಲಿ ಕ್ರ್ಯಾಶ್ ಆಯಿತು. ಅದರಲ್ಲಿ ಸತ್ತವರು ನಟಿ ಸೌಂದರ್ಯ, ಅವರ ಅಣ್ಣ ಅಮರ್ನಾಥ್, ಬಿಜೆಪಿ ಕಾರ್ಯಕರ್ತ ರಮೇಶ್ ಕದಂ ಮತ್ತು ಪೈಲಟ್ ಜಾಯ್ ಫಿಲಿಪ್ಸ್. 1955ರಲ್ಲೇ ತಯಾರಾಗಿದ್ದ ಹಳೆ ಪ್ಲೇನ್ ಅದು. ಅದನ್ನು ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಂಡಿದ್ದು 1991ರಲ್ಲಿ. ಆ ಪ್ಲೇನ್ ಕ್ರ್ಯಾಶ್ ಆದಾಗ ಅದಕ್ಕಾಗಲೇ 50 ವರ್ಷ ವಯಸ್ಸಾಗಿತ್ತು. ಸೌಂದರ್ಯಗೆ ಕೇವಲ 28. ಬೆಂಗಳೂರಿನ CCH 67 ಕೋರ್ಟ್ ಹಾಲ್ನಲ್ಲಿ ಈ ದಿನ ಅಂದರೆ July 30, 2020 ಎಂದು ಮೇನ್ ಆರ್ಗ್ಯುಮೆಂಟ್ಸ್ ಶುರು ಆಗಿದೆ. ಈ ದುರಂತದಲ್ಲಿ ಸತ್ತ ಈ 4 ಜನರ ಮನೆಯವರಿಗೆ ಕಾಂಪನ್ಸೇಷನ್ ಅನ್ನು ಎಷ್ಟು ಕೊಡಬೇಕು ಮತ್ತು ಯಾರು ಕೊಡಬೇಕು ಎಂದು ತೀರ್ಮಾನಿಸಲು ಈ ಕೇಸ್. ಈ ಕೇಸ್ನ ಡೆವಲಪ್ಮೆಂಟ್ಸ್ಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇವೆ. ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಸುದ್ದಿ ತಿಳಿದುಕೊಳ್ಳಿ.